ಪ್ರೆಗ್ನೆಂಟ್ ಅಂತ ಗೊತ್ತಾದ ತಕ್ಷಣ ಏನೇನು ಮಾಡಬಾರದು ಇದ್ರ ಬಗ್ಗೆ ನಾನು ನಿಮಗೆ ಕೆಲವೊಂದು ಟಿಪ್ಸ್ ಕೊಡ್ತೀನಿ ಸೋ ಇನ್ಯಾಕ ತಡ ಶುರು ಮಾಡೋಣ ವೆಲ್ಕಮ್ ಟು ಚಿನ್ಮಯಿಸ್ ಡ್ರೀಮ್ ದಿಸ್ ಇಸ್ ಸುದಾಶ್ರೀ ಗೌಡ ಟಿಪ್ ನಂಬರ್ 1 ನೀವು ಫೋನ್ ಯೂಸ್ ಮಾಡೋದನ್ನ 90% ಕಡಿಮೆ ಮಾಡ್ಕೋಬೇಕು ಬಿಕಾಸ್ ಫೋನ್ ಅಲ್ಲಿ ಬರುವಂತ ರೇಡಿಯೇಷನ್ಸ್ ಮಗುವಿನ ಗ್ರೋತ್ ಮೇಲೆ ಎಫೆಕ್ಟ್ ಆಗುತ್ತೆ ಆದ್ರಿಂದ ಆಲ್ಮೋಸ್ಟ್ 90% फोन यूज बिटी इन इलेक्ट्रॉनिक डिवाइस टीवी दूर इरी बिकॉज़ टीवी नोड़ोद्रा अदरली बरुवंत क्राइम न्यूज अथवा मत्तोंदु मगदोंदु हीगे अलिरुवंत न्यूज निम्म माइंड मेले एफेक्ट आगुत्ते निम्म माइंड गे डिस्टर्ब माडुत्ते इदरिंद मगु कूड डिस्टर्ब आगुत्ते सो ई तरदेल्ल आदष्टु अवॉइड माडि टिप नंबर 2 3 मंथ्स वरेगे आदष्टु हेवी वस्तुगळन्न एत्तोदक्के होगबेडि सडन आगि कुत्कोळ्ळोदु सडन आगि एद्दोळ्ळोदु ई तरदेल्ल माडबेडि बिकॉज एल्लरू बॉडीनू ओंदे तर इरल्ल केलवरिगे इदेल्ल माडोद्रु एनु आगल्ल बिकॉज अवर बॉडी मेले डिपेंड आगिरुत्ते ಎಲ್ಲರಿಗೂ ಇದೇ ತರ ಇರುತ್ತೆ ಅಂತ ಹೇಳಕಾಗಲ್ಲ ಕೆಲವರಿಗೆ ಪ್ರೆಗ್ನೆನ್ಸಿ ನಲ್ಲಿ ರಿಸ್ಕ್ ಇರುತ್ತೆ ಹೈ ರಿಸ್ಕ್ ಇರುತ್ತೆ ಸೋ ಈ ತರನ ಇದ್ದಾಗ ಆದಷ್ಟು ಇದನ್ನೆಲ್ಲ ಅವಾಯ್ಡ್ ಮಾಡಿ ಟಿಪ್ ನಂಬರ್ 3 ಆಲ್ಕೋಹಾಲ್ ಮತ್ತೆ ಸ್ಮೋಕಿಂಗ್ ಅನ್ನು ಆದಷ್ಟು ಬಿಟ್ಬಿಡಿ ಬಿಕಾಸ್ ಆಲ್ಕೋಹಾಲ್ ತಗೊಳ್ಳೋದ್ರಿಂದ ಅಥವಾ ಸ್ಮೋಕ್ ಮಾಡೋದ್ರಿಂದ ಮಗು ಬೇಗ ಹುಟ್ಟೋ ಚಾನ್ಸಸ್ ಇರುತ್ತೆ ಅಂದ್ರೆ ಪ್ರೀಮೆಚೂರ್ ಬೇಬಿ ಆಗೋ ಚಾನ್ಸಸ್ ಇರುತ್ತೆ ಬೇಗ ಮಗು ಹುಟ್ಟಿದ್ರೆ ಏನಾಗುತ್ತೆ ಮಗು ಬೆಳವಣಿಗೆ ಇರೋದಿಲ್ಲ ಮಗು ಗ್ರೋತ್ ಆಗಿರೋದಿಲ್ಲ सो मगु बदुकोदक्के कष्ट आगुत्ते इंत परिस्थिति बर्दे इरबेकु अंद्रे आल्कोहाल मत्ते स्मोकिंग माडोदन्न बिट्बिडि कंप्लीट आगि टिप नंबर 4 फुड अन्न आदष्टु हेल्दियागि तगोळ्ळि औट्सैड फुड तगोबेडि बेरे होरगडे जंक फुड अथवा कार्बोहैड्रेट्स इरुवंत आहारगळु अथवा ज्यूस तगोळ्ळोद्रिंद इदेल्लदरिंद गेस्ट्रेशनल डायबिटिक बरो चांसस् इरुत्ते गेस्ट्रेशनल डायबिटिक बग्गे नानु निमगे मुंदे तिळिसिकोड्तीनि ಮತ್ತೆ ಕಾಫಿ ಸೇವನೆಯನ್ನ ಬಿಟ್ಬಿಡಿ ಕಾಫಿ ಸೇವನೆ ಮಾಡೋದ್ರಿಂದ ಕೂಡ ಬಾಡಿ ಹೀಟ್ ಆಗುತ್ತೆ ಮತ್ತೆ ಮಗು ಕೂಡ ಹೆಲ್ದಿ ಆಗಿರೋದಿಲ್ಲ ಬಾಡಿ ತುಂಬಾ ಹೀಟ್ ಆದಷ್ಟು ಮಗು ಅಂದ್ರೆ ಹೊಟ್ಟೆಯಲ್ಲಿ ನಿಲ್ಲಲ್ಲ ಅಂತ ಹೇಳ್ತಾರೆ ಸೋ ಆದಷ್ಟು ಇಂತದೆಲ್ಲ ಬಿಟ್ಬಿಡಿ ಟಿಪ್ ನಂಬರ್ 5 ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಯಾವುದೇ ಮೆಡಿಸಿನ್ಸ್ ಅಥವಾ ಯಾವುದೇ ಟ್ಯಾಬ್ಲೆಟ್ ಅನ್ನು ತಗೊಳ್ಳೋಕೆ ಹೋಗಬೇಡಿ ಬಿಕಾಸ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೇ ಬೇರೆ ಟ್ಯಾಬ್ಲೆಟ್ ಗಳನ್ನು ತಗೊಂಡ್ರೆ ಮಗು ಅಬೌಟ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ ಹಾಗಾಗಿ ಈ ತರದಲ್ಲ ಮಾಡೋಕೆ ಹೋಗಬೇಡಿ ಹೆಣ್ಮಕ್ಕಳಿಗೆ ಸರ್ವೇ ಸಾಮಾನ್ಯ ಪಾರ್ಲರ್ ಅಂದ್ರೆ ತುಂಬಾನೇ ಇಷ್ಟ ಬಟ್ ಈ ಟೈಮ್ ಅಲ್ಲಿ ಪಾರ್ಲರ್ ಅನ್ನ ಆದಷ್ಟು ಅವಾಯ್ಡ್ ಮಾಡಿ ವ್ಯಾಕ್ಸಿನ್ ಮಾಡಿಸಿಕೊಳ್ಳೋದ್ರಿಂದ ಮಗುಗೆ ಬ್ರೀತ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಸೊ ನೀವು ಎಷ್ಟು ಪೇನ್ ಅನ್ನು ಅನುಭವಿಸುತ್ತಿರೋ ವ್ಯಾಕ್ಸಿನ್ ಮಾಡಿಸ್ಕೋಬೇಕಾದ್ರೆ ಮಗು ಕೂಡ ಅದರ ಎರಡರಷ್ಟು ಪೇನ್ ಅನ್ನು ಅನುಭವಿಸುತ್ತೆ ಇನ್ನ ಫೇಷಿಯಲ್ ಆಗಿ ಈ ತರದಲ್ಲ ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ ಬಿಕಾಸ್ ಫೇಷಿಯಲ್ ಮಾಡಿಸೋದ್ರಿಂದ ಅದರಲ್ಲಿರೋ ಕೆಮಿಕಲ್ ಬಾಡಿನಲ್ಲಿ ಬ್ಲಡ್ ಅಲ್ಲಿ ಸೇರ್ಕೊಂಡು ಮಗು ಕೂಡ ಸ್ವಲ್ಪ ಮಟ್ಟಿಗೆ ಅಂದ್ರೆ ಪೂರ್ತಿ ಆಗಲ್ಲ ಅನ್ಹೆಲ್ದಿ ಆಗೋ ಚಾನ್ಸಸ್ ಇರುತ್ತೆ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗಿದ್ರೆ ಪ್ರೆಗ್ನೆಂಟ್ ಟೈಮ್ ಅಲ್ಲಿ ಏನೇನು ಮಾಡಬೇಕು प्रेग्नेंट आदाग एनेन माड्बेकु अन्नोदर बग्गे नानु निमगे नेक्स्ट वीडियोदल्ली तिळिस्तीनि सो अंटिल देन बाय बाय